ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗಳಿಗೆ ಇಂದು ಮಧ್ಯಾಹ್ನ ಇವಿಎಂ ಮಷಿನ್ಗಳನ್ನು ತಲುಪಿಸಲಾಯಿತು. ರಾಜ್ಯ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಪ್ರಾರಂಭವಾಗಿದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇಂದು ಬೆಳಗ್ಗೆ ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರಗಳಿಗೆ ಬಿಕೆ ಮಾಡೆಲ್ ಶಾಲೆಗಳಲ್ಲಿ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಬಗ್ಗೆ ಕಾರ್ಯ ನಡೆಯಿತು. ಅದೇ ರೀತಿ ಗ್ರಾಮೀಣ ಕ್ಷೇತ್ರಕ್ಕೆ ವನಿತಾ ವಿದ್ಯಾಲಯ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಜರುಗಿತು. ಎಲ್ಲಾ ಇವಿಎಂ ಮಷಿನ್ಗಳು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮತಗಟ್ಟೆ ತಲುಪಿದವು. ವಿಧಾನಸಭೆ ಚುನಾವಣೆ ಸುಗಮ ಶಾಂತಿಯುತ ಮತದಾನಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟಾರೆ 39,47,150 ಮತದಾರರಿದ್ದು 20,424 ಸೇವಾ ಮತದಾರರು ಸೇರಿದಂತೆ ಒಟ್ಟು 39,67,574 ಜನರು ಮತ ಚಲಾಯಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು. 18 ರಿಂದ 19 ವಯೋಮಾನದ 94,652 ಯುವ ಮತದಾರರಿದ್ದಾರೆ. 42,761 ವಿಕಲಚೇತನ ಮತದಾರರು 80 ವರ್ಷ ಮೇಲ್ಪಟ್ಟಿರುವ 1,95 ಹಾಗೂ 151 ಇತರೆ ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ 4,439 ಮತಗಟ್ಟೆಗಳು. ಜಿಲ್ಲೆಯ 18 ಮತಕ್ಷೇತ್ರಗಳಲ್ಲಿ 4,434 ಮತಗಟ್ಟೆಗಳು ಮತ್ತು 5 ಹೆಚ್ಚುವರಿ ಮತಗಟ್ಟೆಗಳು ಸೇರಿದಂತೆ ಒಟ್ಟು 4,439 ಮತಗಟ್ಟೆಗಳಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಭದ್ರತೆಗೆ ಒಟ್ಟು 10,913 ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮತ್ತು 21,600 ಜನ ಚುನಾವಣಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿರುತ್ತದೆ. ಮತ ಎಣಿಕೆ 13 ರಂದು ಬೆಳಗಾವಿ ನಗರದ ಆರ್ಪಿಡಿ ಮಹಾವಿದ್ಯಾಲಯದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ರು. ಶಾಂತಿಯುತ ಸುಗಮ ಮತದಾನಕ್ಕೆ ಅನುಕೂಲವಾಗುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುತ್ತದೆ. ಪ್ರತಿಯೊಬ್ಬರು ತಪ್ಪದೆ ಮತದಾನ ಮಾಡಬೇಕು. ಯಾವುದೇ ಆತಂಕ ಭಯವಿಲ್ಲದೆ ಆಮಿಷಕ್ಕೆ ಒಳಗಾಗದೆ ಮುಕ್ತವಾಗಿ ಹಾಗೂ ನಿರ್ಭೀತಿಯಿಂದ ಮತ ಚಲಾಯಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಹೇಳಿದ್ರು. ಕೇಂದ್ರ ಮೀಸಲು ಪಡೆ, ಪೊಲೀಸ್ ಮೀಸಲು ಪಡೆ, ಗೃಹ ರಕ್ಷಕ ದಳ ಹಾಗೂ ನಾಗರಿಕ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗುತ್ತದೆ. 4,803 ನಾಗರಿಕ ಪೊಲೀಸರು, 1,354 ಗೃಹ ರಕ್ಷಕ ದಳ ಸಿಬ್ಬಂದಿ, 19 ಕೆಎಸ್ಆರ್ಪಿ ತುಕಡಿ, 249 ಸಶಸ್ತ್ರ ಮೀಸಲು ಪಡೆ ಹಾಗೂ 53 ಕೇಂದ್ರೀಯ ಸಶಸ್ತ್ರ ಪಡೆಗಳು ಜಿಲ್ಲೆಯಲ್ಲಿ ಚುನಾವಣಾ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಶಾಂತಿಯುತ ಮತದಾನಕ್ಕೆ ಜನರು ಸಹಕರಿಸಬೇಕೆಂದು ಹೇಳಿದರು. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಚುನಾವಣಾಧಿಕಾರಿ ಮಾಜಿ ತಹಸೀಲ್ದಾರ್ ರಾಜಶೇಖರ್ ಡಂಬಲ್ ಮಾತನಾಡಿ, ಈಗಾಗಲೇ ಗ್ರಾಮೀಣ ಕ್ಷೇತ್ರದಲ್ಲಿ 293 ಮತಗಟ್ಟೆಗಳಿದ್ದು ಎರಡು ಹಂತಗಳಲ್ಲಿ ಸಿಬ್ಬಂದಿಗಳಿಗೆ ಕಾರ್ಯನಿಯೋಜನೆಯನ್ನು ತಿಳಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಯ ಬಿಗಿ ಭದ್ರತೆಯೊಂದಿಗೆ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಹೇಳಿದರು. ನಮಸ್ಕಾರ, ನಾನು ರಾಜಶೇಖರ್ ಡಂಬಳ್, ಚುನಾವಣಾಧಿಕಾರಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಟ್ಟು 293 ಮತಗಟ್ಟೆಗಳಿರ್ತವೆ. 293 ಮತಗಟ್ಟೆಗಳಿಗೆ ಪ್ರತಿ ಮತಗಟ್ಟೆಗೆ 4 ಜನ ಸಿಬ್ಬಂದಿ, ಒಬ್ಬರು ಪಿ ಆರ್ ಓ, ಒಬ್ಬರು ಎ ಪಿ ಆರ್ ಓ ಹಾಗೂ ಇಬ್ಬರು ಮತಗಟ್ಟೆ ಅಧಿಕಾರಿಗಳು. ಈ ಸಿಬ್ಬಂದಿಗಳಿಗೆ ಎರಡು ಹಂತದಲ್ಲಿ ತರಬೇತಿ ನೀಡಲಾಗಿದ್ದು, ಇವತ್ತು ಮತಗಟ್ಟೆಗಳಿಗೆ ತೆರಳಲಿಕ್ಕೆ ಇವತ್ತು ಎಲ್ಲ ಮಟೀರಿಯಲನ್ನು, ಎಲ್ಲ ಮಷಿನ್ಗಳನ್ನು, ಸ್ಟೇಷ್ನರಿ ಎಲ್ಲ ತಗೊಂಡಿದ್ದಾರೆ. ಅವರು ಈಗ ಊಟ ಮಾಡಿಕೊಂಡು ತಮ್ಮ ನಿಗದಿತ ವಾಹನದಲ್ಲಿ, ಬಸ್ಗಳಲ್ಲಿ ಮತ್ತು ಮಿನಿ ಬಸ್ಗಳಲ್ಲಿ ತೆರಳ್ತಾರೆ. ಪೊಲೀಸ್ ಸಿಬ್ಬಂದಿಯವರು 750 ಜನ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಇದರಲ್ಲಿ 400 ಜನ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಸೀಮಾ ಸುರಕ್ಷಾ ಬಲ್ ಅವರಿದ್ದಾರೆ. 300 ಜನ ನಮ್ಮ ಸ್ಥಳೀಯ ಪೊಲೀಸ್ ಸಿಬ್ಬಂದಿಯವರಿರ್ತಾರೆ. ಒಟ್ಟಾರೆ 63 ವಾಹನಗಳಲ್ಲಿ ಅವರು ಈ ಮಸ್ಟರಿಂಗ್ ಕೇಂದ್ರದಿಂದ ಮತಗಟ್ಟೆಗಳಿಗೆ ತೆರಳ್ತಾರೆ. ಒಟ್ಟಾರೆಯಾಗಿ ಎಲ್ಲ ಸಿದ್ಧತೆಗಳು ನಮ್ಮ ಬೆಳಗಾವಿ ಗ್ರಾಮೀಣ ಚುನಾವಣಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿದ್ಧತೆಗಳಾಗಿರ್ತವೆ. ನಾಳೆ ಇವತ್ತು ಮತ್ತು ನಾಳೆ ಮಳೆ ಬರುವ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಇದೆ. ಆ ಕಾರಣದಿಂದ ನಾವು ಅಗತ್ಯ ಸಿದ್ಧತೆಗಳನ್ನು ಸಹ, ಮುಂಜಾಗ್ರತೆ ಕ್ರಮಗಳನ್ನು ಸಹ ನಾವು ತಗೊಂಡಿರ್ತೇವೆ. ತಮ್ಮ ಮೂಲಕ ನಾನು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಮತದಾರರಿಗೆ ಕಡ್ಡಾಯವಾಗಿ ಮತದಾನ ಮಾಡಲಿಕ್ಕೆ ವಿನಂತಿಸ್ತೇನೆ. ಥ್ಯಾಂಕ್ ಯು. ರಾಜಶೇಖರ್ ಡಂಬಳ್.